ದುಡ್ಡು ಕೊಡಿಸ್ತೇನೆ ಸರ್ಕಾರ ನೋಡ್ಬೋದು ಅವ್ರ ಬಗ್ಗೆ ನೀವ್ ಮುಟ್ಟಕ್ ಹೋಗ್ಬೇಡ ಅವ್ರ ಬಗ್ಗೆ ಚಂದಾಗಿ ರಾಜಕಾರಣ ಮಾಡಕ್ ಫೇಸ್ಬುಕ್ ವಾಟ್ಸಪ್ ಬಿಡು ನಾನೇನು ಒಳ್ಳೇದಕ್ಕೆ ಕೇಳ್ತೇನೆ ಇದಂತ ಬಹಳ ಮಂದಿ ನೋಡಿ ನಾ ಈ ಮಟ್ಟಕ್ಕೆ ಬಂದೇನೆ ಪಾಸಿಟಿವ್ ಥಿಂಕಿಂಗ್ ಕಲ್ಕೋ ನಿಮ್ದೇನಾರ ಸಹಾಯ ಸರ್ಕಾರ ಸರ್ಕಾರದ ಕಲಿಸ್ಬೇಕಾಗಿದ್ರಪ್ಪ ಫೇಸ್ಬುಕ್ ಹೊಟ್ಟೆಗೆ ಉಪ್ಪು ಜೀವನ ಹಾಕೋದಿಲ್ಲ ವಾಟ್ಸಪ್ ಹೊಟ್ಟೆಗೆ ಉಪ್ಪು ಜೀವನ ಹಾಕೋದಿಲ್ಲ ನೀವು ಕಮ್ಯುನಿಸ್ಟ್ ಅವರ ಇರ್ಕೋ ಬೇಕಾದ ಅಪ್ಪಾರ ಇರ್ಕೋ ಮಾನ್ಯರೆ ನಮ್ಮ ಹೆರೋಳ ಗ್ರಾಮಕ್ಕೆ ಮಾನ್ಯ ಸಚಿವರು ಬಂದಿದ್ದೀರಿ ರೀ ಅವರು ಅವರ ಬೆಂಬಲಿಗರನ್ನು ಅವರ ಕಾರ್ಯಕರ್ತರನ್ನ ಎಲ್ಲರನ್ನು ಸೇರಿಸಿ ಅದು ತಗೊಂಡಿದ್ದಾರೆ ಕರೆ ಮಾಡಿ ಅವ್ರ ಸಪೋರ್ಟರ್ಸ್ಗೆ ಕರೆದ್ರಿ ನಮ್ಮ ನಾವು ಹೋದ್ರಿ ಅವ್ರ ಮಾತಿಗೆ ಗೌರವ ಕೊಟ್ಟು ಹೋದ್ವಿ ಆತ್ಮೀಯತೆಯಿಂದ ಹೋದ್ರಿ ಅಲ್ಲಿ ಬಂದು ಕೇಳಿದ್ರಿ ಏನಪ್ಪ ಅಂತೇಳಿ ಅಂತಂತಂದ್ರಿ ಇವನಪ್ಪ ಅಂತಂದ್ಕೊಳ್ಳೆ ಹೌದು ಅಂತಂದ್ಕೊಳ್ಳೆ ಏನು ನನಗೆ ನಿನಗೆ ಏನೇ ವೈಯಕ್ತಿಕ ಫೇಸ್ಬುಕ್ನಿಗೆ ಯಾಕೆ ನಾನು ನೀನು ತಗೊಂತೀಯ ಅಂತಂತಂದ್ರಿ ಹಂಗತಿ ಅಂತ ಸಂದರ್ಭ ನೀವು ನಮ್ಮ ಭಾಗದ ಶಾಸಕದ್ರಿ ನಮ್ಮ ಕೆಲಸ ನೀವು ಮಾಡಂದೇರಿ ನಾನು ಅಂದಂಥ ಹೊತ್ತಿನೊಳಗೆ ಒಂದು ಸ್ವಲ್ಪ ಅವ್ಯಾಜ್ಯ ಪದನ ಯೂಸ್ ಮಾಡಿದ್ದಾರೆ ಈ ಯೂಸ್ ಮಾಡಿ ಇಲ್ಲರಿ ನಾನು ಫಸ್ಟ್ನೇ ನಾನೇನು ತಪ್ಪು ಮಾಡೀನಿ ಅದನ್ನು ಹೇಳ್ರಿ ಆಮೇಲೆ ನೀವು ಒಂಥರ ಅಶ್ಲೀಲ ಪದ ರೀ ಅಂದ್ರೆ ಈ ಸದ್ಯ ನಾನು ಅದ ಪದನ ಉಪಯೋಗಿಸಿದೆ ಅಂತಂದ್ರೆ ಅವ್ರಿಗೆ ನಮಗೆ ಯಾವ ರೀತಿ ವ್ಯತ್ಯಾಸ ಉಳಿದಿಲ್ಲ ಘಟನೆಯಾಗಿ ಏ ನಿಂದೇನು ಇದು ವೈಯಕ್ತಿಕ ಬಾ ಅಂತಂತಂತಂದ್ರಿ ವೈಯಕ್ತಿಕ ನಾ ಕೇಳೋಂಗಿದ್ರೆ ನಾನು ಸಚಿವರು ನಾನಲ್ಲಿ ಬೇಡಿಕೆ ಇಟ್ಟಾಗ ನಾನು ಅವರ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮತ್ತು ಅವರಿಗೆ ಇಂತಿಂಥ ಕೆಲಸ ಮಾಡಿ ಅಂತ ಹೇಳ್ತಾ ನಾವು ಒಮ್ಮಕ್ಕಲೇ ಅವ್ರ ಬೆಂಬಲಿಗರಿಗೆ ಇನ್ನು ನಾಲ್ಕನೇ ಸತ ನಿನ್ನ ಹಾಸ್ಪಿಟಲ್ದಾಗ ಬಂದು ನೋಡ್ತೀನಿ ಅಂತೇಳಿ ಧಮಕಿ ಹಾಕಿದ್ರೆ ಆಯ್ತು ಆಡ್ರಿ ಹಂಗಾರ ಅಂತಂತಂದ್ಕೊಳ್ಳಿ ಅವ್ರ ಬೆಂಬಲ ಏಕಾಏಕಿ ಅವ್ರು ಹಿಂಗಂದು ಗಾಡಿ ಹತ್ತಿರ ನಿಂದೇನ್ಲೆ ನಿಂದ ನಿಂಗೇನು ಬೇಕಂತೇಳಿ ಏಕಾಏಕಿ ಬಂದು ಹಲ್ಲೆ ಮಾಡಿದ್ರು ನನ್ನ ಮ್ಯಾಗ ರೀ ನರಗುಂದ ಮತಕ್ಷೇತ್ರ ಮತ್ತು ನರಗುಂದ ಬ್ಲಾಕಿನ ಸೋಷಿಯಲ್ ಮೀಡಿಯಾ ಅಧ್ಯಕ್ಷರಾದಂಥ ಪ್ರವೀಣ್ ಸಂಗಲಶೆಟ್ಟಿ ಅವರು ಎರಡು ದಿನ ಹಿಂದೆ ಅವರ ಹಳ್ಳಿಯಾದಂಥ ಶಿರೋಳ ಗ್ರಾಮದಲ್ಲಿ ಸಚಿವರು ಸಿ ಸಿ ಪಾಟೀಲ್ ಸಾಹೇಬರು ಅಲ್ಲಿ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಅದನ್ನು ಕಾರ್ಯಕ್ರಮದಾಗ ನಮ್ಮ ಕಾರ್ಯಕರ್ತ ಆದಂಥ ಪ್ರವೀಣ್ ಅವರಿಗೆ ಫೋನ್ ಮೂಲಕ ಅವ್ರನ್ನ ಕರೆಸ್ಕೊಂಡು ಅಲ್ಲಿ ಅವ್ರ ಮೇಲೆ ಜೀವ ಬೆದರಿಕೆ ಹಾಕಿ ಮತ್ತು ಅವರಿಗೆ ಹೊಡೆಯೋದು ಒಂದು ಘಟನೆ ಆಗೈತೆ. ಈ ಘಟನೆನ ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ನರಗುಂದ ಬ್ಲಾಕಿನ ಅಧ್ಯಕ್ಷರಾದಂಥ ಪ್ರವೀಣ್ ಯಾವಗಲ್ ಅವರ ಸಮ್ಮುಖದಾಗ ಆಮೇಲೆ ನಮ್ಮ ಮಾಜಿ ಸಚಿವರಾದಂಥ ಬಿ ಆರ್ ಯಾವಗಲ್ ಸಾಹೇಬರ ಸಮ್ಮುಖದಾಗ ನಾವು ಸಿ ಪಿ ಐ ಅವರಿಗೆ ಒಂದು ದೂರು ಕೊಟ್ಟೇವಿ. ಆ ದೂರು ಕೊಟ್ಟಾದಮೇಲೆ ಅವರು ಇನ್ನೂ ಏನು ಕ್ರಮ ತೊಗೊಂಡಂಗಿಲ್ಲ. ಈ ರೀತಿಯಾದಂಥ ಘಟನೆಗಳು ನಮ್ಮ ಮತಕ್ಷೇತ್ರ ನರಗುಂದ ಮತಕ್ಷೇತ್ರ ಮತ್ತು ಗದಗ ಜಿಲ್ಲೆಯಲ್ಲಿ ಸತತವಾಗಿ ಆಗ್ತಾಯಿದ್ದಾವೆ. ಈ ರೀತಿ ಏನು ಇಂಥ ಘಟನೆಗಳು ನಮ್ಮ ಸೋಷಿಯಲ್ ಮೀಡಿಯಲ್ಲಾಗಲಿ ಅಥವಾ ವೈಯಕ್ತಿಕವಾಗಿ ಹೊರಗೆ ಫಿಸಿಕಲಾಗಲಿ ಸತತವಾಗಿ ಆಗ್ತಾಯಿದ್ದಾವೆ. ಇಂಥ ಘಟನೆಗಳು ಯಾವುದೇ ಒಂದು ರಾಜಕೀಯ ಪಕ್ಷಕ್ಕೆ ಶೋಭೆ ತರಲ್ಲ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.